ನಮಸ್ತೆ ಎಲ್ಲರಿಗೂ ಬರೀ ಮದುವೆ ಆಗಿರೋರಿಗೆ ಮಾತ್ರ ಮದುವೆ ಆಗಿ ಸಪ್ರೇಷನಲ್ಲಿ ಇರೋರು ಡೈವರ್ಸ್ ಆಗಿರೋರು ಮದುವೆ ಆಗಿ ಸಿಂಗಲಲ್ಲಿ ಇರೋರು ಮದುವೆ ಆಗಿ ಸಪ್ರೇಟ್ ಆಗಿರೋರು ಮದುವೆ ಆಗಿ ಹ್ಯಾಪಿ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇರೋರು ಯಾರು ಬೇಕಾದ್ರೂ ನೋಡಿ. ಯಾಕೆಂದರೆ ತುಂಬ ಜನ ತುಂಬ ಪ್ರಶ್ನೆ ಮಾಡ್ತೀರಾ, ಮದುವೆ ಆಗಿ ಹೀಗಿದ್ರೆ ನೋಡ್ಬೋದಾ ಹಾಗೆ ಇದ್ರೆ ನೋಡ್ಬೋದಾ ಅಂತ. ಸೊ ಹಾಗಾಗಿ ನೀವು ಮದುವೆ ಆಗಿದ್ರೂ ನೋಡಿ ಆಗಿಲ್ಲ ಅಂದ್ರೂ ನೋಡಿ, ಆದರೆ ಇದು ಮದುವೆ ಆಗಿರೋರಿಗೋಸ್ಕರ. ಇಲ್ಲಿ ಮೂರು ಕಾರ್ಡ್ ಇದೆ, ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ನಿಮ್ಮ ಆಯ್ಕೆ ಯಾವುದು ನೀವೇ ಡಿಸೈಡ್ ಮಾಡಿ. ಸೊ ನಿಮ್ಮ ಆಗಸ್ಟ್ ಮಂತ್ ಪ್ರೇಮ ಜೀವನ ಹೇಗಿರುತ್ತೆ ನೋಡೋಣ. ಓಕೆ, ನಮಸ್ತೆ, ಯಾರು ಮೊದಲನೇದು ಆಯ್ಕೆ ಮಾಡಿದ್ದೀರಾ? ಮದುವೆ ಆಗಿರೋರು ನಿಮ್ಮ ಪ್ರೇಮ ಜೀವನ ಹೇಗಿದೆ ನೋಡೋಣ. ತುಂಬ ಕನಸಿದೆ ನಿಮ್ಮ ವೈವಾಹಿಕ ಜೀವನದ ಮೇಲೆ, ನಿಮ್ಮ ಪ್ರೇಮ ಜೀವನದ ಮೇಲೆ ನಿಮಗೆ. ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಬೇಕು ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಜೀವನಕ್ಕೆ ಬರಬೇಕಾಗಿರೋರು ಬರ್ತಾ ಇಲ್ಲ, ತುಂಬ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತಿದ್ದಾರೆ, ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಸಿಗಾಕೊಂಡಿದ್ದಾರೆ, ಅವರಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅವರು ಬರಲಿ ಅಂತ. ಸೊ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹಸ್ಬೆಂಡ್ ಸಿಗಾಕೊಂಡಿರುವ ಸಾಧ್ಯತೆ ಇದೆ. ಆದರೆ ಯೋಚನೆ ಮಾಡಬೇಡಿ, ಅವರು ಆದಷ್ಟು ಬೇಗ ಆ ಎನರ್ಜಿಯಿಂದ ಹೊರಗೆ ಬರ್ತಾರೆ. ಅಗೇನ್ ಒಂದು ಸೋಲ್ ಲೆವೆಲಲ್ಲಿ ನೀವಿಬ್ಬರು ಒಂದಾಗಿರುವಂಥದ್ದು, ಒಂದು ಸೋಲ್ ಲೆವೆಲಲ್ಲಿ ನಿಮ್ಮ ಪ್ರೀತಿಗೆ ಜಯ ಸಿಗುವಂಥ ಸಾಧ್ಯತೆ ಇದೆ, ಸಿಗಲೇಬೇಕು. ಯಾಕೆಂದರೆ ಒಂದು ಡೆಸ್ಟೈನ್ಡ್ ಲವ್ ಅಂತ ಹೇಳ್ಬೋದು. ಇಲ್ಲಿ ಅವರಿಗೆ ಅವರು ಮೋಸ ಮಾಡ್ಕೊಳ್ಳೋದಾಗಲಿ, ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಾಗಲಿ, ಅಥವಾ ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವರು ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ದೂರ ಆಗೋಕ್ಕೆ ಬಯಸುವಂಥವ್ರು ತುಂಬ ಜನ ಇದ್ದಾರೆ. ಇಲ್ಲಿ ನೀವು ನೋಡಿದ್ರೆ ಕಾರ್ಮಿಕ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಕೂಡ ಹೇಳ್ಬೋದು. ಯಾಕೆ ಅಂದರೆ 777 ಇದೆ ಇಲ್ಲಿ. ಸೊ ಸ್ವಲ್ಪ ನಿಮ್ಮ ಗ್ರಹಗತಿಗಳು ಕೂಡ ನಿಮಗೆ ಪೇಷನ್ಸ್ನ ಕಲಿಸ್ತಾ ಇದೆ ಅಂತ ಅನಿಸುತ್ತೆ. ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ, ತುಂಬ ಆಯಿತು ವೆಯ್ಟು, ತುಂಬ ಸಹನ ಶಕ್ತಿ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ. ತುಂಬ ತಾಳ್ಮೆ ಬಂದುಬಿಟ್ಟಿದೆ ನಿಮಗೆ, ತುಂಬ ಕೂಲಾಗಿ ಹ್ಯಾಂಡ್ಲ್ ಮಾಡುವಂಥ ಪ್ರಯತ್ನನ ಪಡ್ತಾ ಇದ್ದೀರಾ. ತುಂಬ ಒಳ್ಳೆ ಪರ್ಸನ್ ಇದ್ದೀರಾ ನೀವು. ನಿಮ್ಮನ್ನು ಯಾಕೆ ಹೀಗೆ ಗೋಳಾಡಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಯೋಚನೆ ಮಾಡಬೇಡಿ. ಯಾರಿಗೆ ಚೆನ್ನಾಗಿದೆಯೋ ಅವ್ರಿಗೆ ಇನ್ನೂ ಚೆನ್ನಾಗಿರುತ್ತೆ, ಯಾರಿಗೆ ಚೆನ್ನಾಗಿಲ್ವೋ ಅಟ್ ಕರೆಂಟ್ ಪರಿಸ್ಥಿತಿ ಯೋಚನೆ ಮಾಡಬೇಡಿ. ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ. ನಿಮಗೆ ಮೋಸ ಮಾಡಿ ಅವರೇನು ಚೆನ್ನಾಗಿಲ್ಲ, ಅವರು ಕೂಡ ತುಂಬ ಡಿಪ್ರೆಷನಲ್ಲಿ ಇದ್ದಾರೆ, ತುಂಬ ದುಃಖದಲ್ಲಿ ಇದ್ದಾರೆ, ತುಂಬ ಸ್ಲೀಪ್ಲೆಸ್ ನೈಟು ನಿದ್ರಾಹೀನ ರಾತ್ರಿಗಳನ್ನ ಕಳೀತಾ ಇದ್ದಾರೆ, ನೀವು ಕೂಡ ಹಾಗೆ ಇದ್ದೀರಾ. ಸೊ ಫ್ರೆಂಡ್ ಸರ್ಕಲಿಂದ ಬೇಕು ಅಂದರೆ ಸ್ವಲ್ಪ ಸಹಾಯ ತಗೊಳ್ಳಿ, ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಕಲ್ತಿರೋವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲವೂ ಕೂಡ ಆಗಸ್ಟ್ ಮಂತಲ್ಲಿ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಎಂಡ್ ಆಗಿ ವಾಪಸ್ ನಿಮ್ಮ ಜೀವನಕ್ಕೆ ಅವರು ಬರ್ತಾರೆ, ಬರುವಂಥ ಸಾಧ್ಯತೆ ಇದೆ. ಫೋನ್ ಮೆಸೇಜ್ ಕಾಲ್ ಬರುವಂಥ ಸಾಧ್ಯತೆ ಇದೆ. ಫೋನ್ ಮೆಸೇಜ್ ಕಾಲ್ಗಿಂತ ಆ ವ್ಯಕ್ತಿನೇ ಖುದ್ದು ನಿಮ್ಮ ಜೀವನಕ್ಕೆ ಪ್ರೇಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಯಾಕೆ ಅಂದರೆ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಗೇನ್ ಅವ್ರಿಗೆ, ಅವರು ತುಂಬ ಕೆಟ್ಟವರು ಇರಬಹುದು. ತುಂಬ ಕೆಟ್ಟವರು ಅಂತ ನಾನು ಹೇಳಿದ್ರೆ ತಪ್ಪಾಗುತ್ತೆ, ಯಾಕೆಂದರೆ ತನ್ನ ವ್ಯಕ್ತಿತ್ವನ ತಾನು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ, ತನ್ನ ತಪ್ಪನ್ನು ತಾನು ತಿದ್ಕೊಳ್ಳಲಿಲ್ಲ ಅಂದರೆ, ಬೇರೆ ಯಾರೋ ಬಂದು ಹೇಳಿದ್ರೂ ತಿದ್ಕೊಳ್ಳಲಿಲ್ಲ ಅಂದರೆ ಅಂಥವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥವ್ರನ್ನ ಕೆಟ್ಟವರು ಅಂತಲೇ ನನ್ನ ಭಾಷೆಯಲ್ಲಿ ಹೇಳಲಿಕ್ಕೆ ಬರೋದು. ಹಾಗಾಗಿ ಅವರ ಅಹಂ ಏನಿದೆ, ಅವರ ದುರಭ್ಯಾಸಗಳು ಏನಿದೆ, ಅವರ ಒಂದು ಕಾಮನೆಗಳು ಕಾಮ ರೀತಿಯಲ್ಲಿ ಅವರ ಕಾಮನೆಗಳು ಏನಿದೆ ಅದೆಲ್ಲ ಅವ್ರಿಗೆ ಅರ್ಥ ಆಗಿ, ನೀವು ಅವರ ನಿಜವಾದ ಪ್ರೇಮ ಅಂತ ಅರ್ಥ ಆಗಿ ಅವರು ವಾಪಸ್ ಬರುವಂಥ ಸಾಧ್ಯತೆ ಇದೆ. ಸೊ ನೀವು ಒಂದು ಒಳ್ಳೆ ಹೀಲರ್ ಎನರ್ಜಿಗೆ ಹೋಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಪ್ರೇಮ ಜೀವನನ ಚೆನ್ನಾಗಿ ಇಟ್ಕೊಳ್ಳಿ, ಒಂದು ಕ್ವೀನ್ ಆಫ್ ಸೋರ್ಡ್ಸ್ ಎನರ್ಜಿಗೆ ಬನ್ನಿ. ಆರೋಗ್ಯ ಪರಿಸ್ಥಿತಿ ಇನ್ನು ಮುಂದೆ ಚೆನ್ನಾಗಾಗತ್ತೆ, ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಾಗುತ್ತೆ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ ಅದನ್ನು ಕೇಳಿ. ಸುಮ್ಮನೆ ಕಾಯ್ಕೊಂಡು ನೋವು ಮಾಡಿಕೊಂಡು ಈ ರಾಜಕೀಯ ಈ ಪೊಲಿಟಿಕ್ಸ್ ನಿಮ್ಮ ರಿಲೇಟಿವ್ಸಲ್ಲೇ ಪೊಲಿಟಿಕ್ಸ್ ತುಂಬ ಇದೆ, ಅವ್ರ ಆ ಮಾತು ಇವ್ರ ಈ ಮಾತು ಈ ಎಲ್ಲ ಮಾತು ಕೇಳಿಸ್ಕೊಂಡು ತಲೆ ಕೆಡಿಸ್ಕೊಳೋದ್ಕಿಂತ ಬಹಳಷ್ಟು ಜನ ಪ್ರೆಗ್ನೆನ್ಸಿಲಿ ಇರೋರನ್ನು ಕೂಡ ಬಿಟ್ಟು ಹೋಗಿದ್ದಾರೆ, ಮೂರ್ಖರು ಅವರು. ಸೊ ಯೋಚನೆ ಮಾಡಿಬಿಡಿ, ನೀವು ಜಾಲಿಯಾಗಿರಿ, ನೀವು ಸಂತೋಷವಾಗಿರಿ, ಇರೋದು ಒಂದೇ ಲೈಫ್ ನಿಮಗೆ. ಇಂಥವ್ರನ್ನ ನೀವು ಕಾಯ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮ್ಮ ಜೀವನನ ನೀವು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್ಸು.
ಇಷ್ಟ ಇದ್ರೆ ಇಟ್ಕೊಳ್ಳಿ. ಓಕೆ, ಏನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ಸೊ ಬನ್ನಿ ಏಂಜಲ್ಸ್ ನಿಮ್ಮ ಲವ್ ಲೈಫಿಗೆ ಏನು ಅಡ್ವೈಸ್ ಕೊಡ್ತಾರೆ ನೋಡೋಣ. ಸೊ ಚೆನ್ನಾಗಿದೆ, ಬಿಟ್ಟೋಗಿರೋ ಪ್ರೇಮಿ ಅಥವಾ ನಿಮ್ಮ ಹಸ್ಬೆಂಡ್ ಏನಿದ್ದಾರೆ ವಾಪಸ್ ಬರುವ ಸಾಧ್ಯತೆ ತುಂಬಾ ಇದೆ. ಎಸ್, ಚೂಸ್ ನ್ಯೂ ಡೈರೆಕ್ಷನ್, ಬೇರೆ ರೀತಿಲಿ ಬದುಕಿ, ಸಂತೋಷವಾಗಿ ಇರಿ. ಸೊ ನೋ ಅಂತ ಇದೆ. ಸೊ ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ದರೆ ನಂಬಿ, ರೊಮ್ಯಾನ್ಸ್ ಅವರೇ ನಿಮ್ಮ ಸೋಲ್ಮೇಟ್ ಇದ್ದಾರೆ, ನಿಮ್ಮ ಹಸ್ಬೆಂಡ್ ಯಾರಿದ್ದಾರೆ ಅವರೇ, ಹಸ್ಬೆಂಡ್ ಆಗಿರಲಿ ವೈಫ್ ಆಗಿರಲಿ, ನೀವು ಯಾರನ್ನ ಮದುವೆ ಆಗಿದ್ದೀರೋ ಅವರೇ ನಿಮ್ಮ ಸೋಲ್ಮೇಟ್ ಇದ್ದಾರೆ. ಫರ್ಗಿವ್ನೆಸ್, ಅವ್ರನ್ನ ಕ್ಷಮಿಸಿ, ಕ್ಷಮಿಸಲ್ಲ ಅಂತ ಹೇಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ಕ್ಷಮಿಸಿ ಅಂತ ಹೇಳ್ತಾ ಇದೆ. ಹೆಲ್ಪ್ಫುಲ್ ಪೀಪಲ್ ಅಂದರೆ ಬೇರೆಯವರ ಸಹಾಯ ಬೇಕು ಅಂದರೆ ತಗೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಎಸ್, ಟ್ರಸ್ಟ್, ನಂಬಿಕೆ ಇಡಿ ಅಂತ ಹೇಳ್ತಾ ಇದೆ. ಸೊ ನೀವೇನಾದರೂ ಅಂದ್ಕೊಳ್ಳಿ, ಇಲ್ಲಿ ಎಸ್ ಇದೆ, ನಿಮಗೆ ಬಿಟ್ಟಂಥ ವಿಚಾರ. ಸೊ ಇಟ್ಸ್ ಅಪ್ ಟು ಯು, ಕಾಂಪ್ರಮೈಸ್ ಅಂತ ಇದೆ. ಸೊ ಕಾಂಪ್ರಮೈಸ್ ಆಗಲಿಕ್ಕೆ ಇಷ್ಟ ಇದ್ದರೆ ಕಾಂಪ್ರಮೈಸ್ ಆಗಿ, ಇಲ್ಲ ಆಗಲ್ಲ ಅಂದರೆ ಆಗಬೇಡಿ. ಓಕೆ, ಒಟ್ಟಿನಲ್ಲಿ ಯಾರನ್ನು ನಂಬಿದ್ರು ಪರವಾಗಿಲ್ಲ, ನಿಮ್ಮನ್ನು ನೀವು ನಂಬಿ ಆಗಸ್ಟ್ ತಿಂಗಳಲ್ಲಿ. ಸೊ ಕೆಲವ್ರಿಗೆ ಇನ್ನು ಬರೋದಿಲ್ಲ ಅಂತಲೂ ಬಂದಿರ್ಬೋದು, ಕೆಲವ್ರಿಗೆ ಖಂಡಿತ ಎಸ್ ಇದೆ ಬರ್ತಾರೆ. ಸೊ ಬನ್ನಿ, ಅವರ ಲವ್ ನೋಟ್ಸ್ ಏನಿದೆ ನೋಡೋಣ. ಯು ಕಂಪ್ಲೀಟ್ ಮೀ, ನೀವು ಅವ್ರನ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಆರ್ ದ ಫಸ್ಟ್ ಪರ್ಸನ್ ಐ ಟೆಲ್ ವೆನ್ ಥಿಂಗ್ಸ್ ಆರ್ ಗುಡ್ ಆರ್ ಬ್ಯಾಡ್. ಒಳ್ಳೇದಿರಲಿ ಕೆಟ್ಟದಿರಲಿ ಅದನ್ನು ನಿಮ್ಮ ಜೊತೆ ಮಾತ್ರ ಹಂಚ್ಕೊಳ್ಳಿಕ್ಕೆ ಕಂಫರ್ಟಬಲ್ ಝೋನ್, ಕಂಫರ್ಟ್ ಝೋನ್ ಇರ್ಬೋದು ಅಥವಾ ಕಂಫರ್ಟಬಲ್ ಆಗಿ ಫೀಲ್ ಆಗೋದು ಅವರು ನಿಮ್ಮ ಜೊತೆ ಮಾತ್ರ ಅಂತ ಹೇಳ್ತಿದ್ದಾರೆ. ಯು ಆರ್ ದ ಲೈಟ್ ಇನ್ ಮೈ ಲೈಫ್. ಸೊ ಅವರ ಜೀವನದ ಬೆಳಕು, ಆಗಲೇ ಹೇಳದ್ನಲ್ಲ, ಅವರ ಜೀವನದ ಬೆಳಕು ನೀವು. ಸೊ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಅವರು ಕಳೆದು ಹೋಗಬೇಕು ಅಂತ ಆಸೆ ಪಡ್ತಾರೆ, ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅವ್ರಿಗೆ ತುಂಬ ಇಷ್ಟ. ಸೊ ನಿಮ್ಮನ್ನು ಬಿಟ್ಟು ಇರೋಕ್ಕೆ ಆಗಲ್ಲ ಅವ್ರಿಗೆ. ಸೊ ಈ ಸಪ್ರೇಷನಲ್ಲಿ ಇರೋರಿಗೆ ಅಂತ ಅಲ್ಲ, ಜೊತೆಲಿರೋರು ಕೂಡ ನೋಡ್ತಿದ್ದೀರಲ್ವಾ. ಸೊ ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ ಅವ್ರಿಗೆ, ಅದಕ್ಕೆ ಅವ್ರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಸೊ ಸ್ವಲ್ಪ ನೀವು ಒಂದು ಅರೇಂಜ್ ಸರಿಯಾಗಿ ಇಲ್ಲ ನಿಮ್ಮ ಲೈಫಲ್ಲಿ ಅಂತ ಅನಿಸುತ್ತೆ. ಸೊ ಐ ಲವ್ ದ ವೇ ಯು ಲವ್ ಮೀ. ಸೊ ನೀವು ಅವ್ರನ್ನ ಪ್ರೀತಿ ಮಾಡುವಂಥ ರೀತಿ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಾಳೆನೇ ಸತ್ರು ಕೂಡ ನನಗೆ ಚಿಂತೆ ಇಲ್ಲ, ನಾನು ನನ್ನ ಸೋಲ್ಮೇಟ್ ಜೊತೆ ಬದುಕಿದ್ದೆ ಅನ್ನೋ ಖುಷಿ ಸಾಕು ನನಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ತುಂಬ ಕೇರ್ ಮಾಡ್ತೀರಾ, ಅದು ಅವ್ರಿಗೆ ತುಂಬ ಇಷ್ಟ ಅಂತೆ. ಸೊ ಇಬ್ಬರು ಜೊತೆಲಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಈಗ ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಿದ್ರೆ ಮತ್ತೆ ಅದೇ ದಿನಗಳನ್ನ ವಾಪಸ್ ನಿಮ್ಮ ಜೀವನಕ್ಕೆ ತಗೊಂಬನ್ನಿ ಅಂತ ಹೇಳ್ತಾ ಇದೆ. ತಗೊಂಬನ್ನಿ. ಸೊ ನಿಮ್ಮ ಅಪ್ಪುಗೆ ಅವ್ರಿಗೆ ತುಂಬ ಇಷ್ಟ ಅಂತೆ, ನೀವು ಕೊಡುವ ಅಪ್ಪುಗೆ ಶೈಲಿ ಅವ್ರಿಗೆ ತುಂಬ ಇಷ್ಟ ಅಂತೆ. ಸೊ ನಿಮ್ಮ ಜೊತೆ ಎಷ್ಟಿದ್ರು, ಎಷ್ಟು ನೋಡಿದ್ರು, ಎಷ್ಟು ನಿಮ್ಮನ್ನು ಅವ್ರಿಗೆ ಸಾಕಾಗಲ್ವಂತೆ, ಇನ್ನು ಬೇಕು ಬೇಕು, ಐ ವಾಂಟ್ ಮೋರ್ ಅಂತ ಅನ್ನಿಸ್ತಾ ಇರುತ್ತಂತೆ ಅವ್ರಿಗೆ. ಸೊ ನಿಮ್ಮನ್ನ ಜೊತೆ ಅವರು ದಿನ ಪೂರ್ತಿ ಇದ್ರೂ ಅವ್ರಿಗೆ ಏನು ಮಾತಾಡ್ದಿರಾ, ಏನು ನೋಡ್ದಿರಾ, ನಿಮ್ಮ ಜೊತೆ ನೋಡ್ತಾನೆ ಇರಬೇಕು, ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತಂತೆ. ಸೊ ಇದು ನಿಮ್ಮ ರೀಡಿಂಗ್, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನು ನೀವು ನಂಬಿ, ಬೇರೆಯವ್ರನ್ನ ನಂಬೋದು ಆಮೇಲೆ ನಿಮ್ಮನ್ನು ನೀವು ನಂಬಿ ಅಂತ ಹೇಳ್ತಾ ಇದೆ. ನಂಬಿ, ಒಳ್ಳೇದಾಗತ್ತೆ. ನಮಸ್ತೆ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬನ್ನಿ, ನಿಮ್ಮ ವೈವಾಹಿಕ ಜೀವನ ಹೇಗಿದೆ, ಪ್ರೇಮ ಜೀವನ ನೋಡೋಣ. ತುಂಬ ಅರ್ಜೆಂಟ್, ತುಂಬ ಸಮಸ್ಯೆಯಲ್ಲಿ ಇದ್ದೀರಾ? ಜಸ್ಟಿಸ್, ಸಾರಿ ಸಾರಿ ಸಾರಿ. ಓಕೆ, ತುಂಬ ದೂರ ಬಂದಿದ್ದೀರಾ, ತುಂಬ ಸಹನ ಶಕ್ತಿ ಇದೆ. ನಿಮ್ಮನ್ನೇ ನೀವು ಅನಲೈಸ್ ಮಾಡ್ಕೊಳ್ತಾ ಇದ್ದೀರಾ ಒಂದು ಸೋಲ್ ಜರ್ನಿಲಿ. ಈ ಥರ ಯಾಕೆ ಆಯಿತು ನನ್ನ ಜೀವನ, ಏನಾಗ್ತಾ ಇದೆ ನನ್ನ ಜೀವನ, ಮುಂದಿನ ಜೀವನ ಏನು, ಬಹಳಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದೀರಾ. ಪ್ರಶ್ನೆಗಳಿಗೆ ಹುಡುಕಾಟ ಮುಂದುವರಿತಾ ಇದೆ, ಹುಡುಕಾಟದಲ್ಲಿ ನೀವು ಇದ್ದೀರಾ. ಬ್ಲೆಸ್ಸಡ್ ಅಂತ ಇದೆ, ಬ್ಲೆಸ್ಸಡ್ ಅಂತ ಇದೆ. ಸೊ ನ್ಯೂ ಬಿಗಿನಿಂಗ್ ಮಾಡ್ತೀರಾ. ಸೊ ನೋ ಮೋರ್ ಜಗಳ, ನೋ ಮೋರ್ ಬರ್ಡನ್. ಸೊ ಮುಂದುವರಿತಾ ಇದ್ದೀರಾ. ಒಂದು ಒಳ್ಳೆಯ ಕ್ಷಣ, ಒಳ್ಳೆ ದಿನ ನಿಮಗೋಸ್ಕರ ಕಾಯ್ತಾ ಇದೆ.
ಆ ಕಡೆ ಮುಂದುವರಿತಾ ಇದ್ದೀರಾ, ನ್ಯೂ ಬಿಗಿನಿಂಗ್ ಶುರು ಮಾಡ್ತಾ ಇದ್ದೀರಾ. ನೀವು ಅಷ್ಟೇ, ನಿಮ್ಮ ಪಾರ್ಟ್ನರು ಅಷ್ಟೇ, ನೀವಿಬ್ಬರೂ ಸೇರು ಅಷ್ಟೇ. ಸೊ ಇನ್ನು ಮುಂದೆ ಬೇರೆಯವ್ರ ವಿಚಾರಕ್ಕೆ ನೀವು ಜಗಳ ಆಡ್ತಾ ಇದ್ದೀವಿ ಜಾಸ್ತಿ ಇತ್ತು, ಇನ್ನು ಮುಂದೆ ಅದಿಲ್ಲ. ಇನ್ನು ಮುಂದೆ ನೀವಿಬ್ಬರು ಬೇರೆಯವ್ರ ವಿಚಾರಕ್ಕೆ ಜಗಳ ಆಡೋದಿಲ್ಲ. ಇಬ್ಬರು ಕಾಂಪ್ರಮೈಸ್ ಆಗಿ ಇನ್ನೊಬ್ಬರು ಹೊರೆನ ಒಬ್ಬರ ಮೇಲೆ ಒಬ್ಬರು ಹೊರಿಸ್ತೀರಾ. ಒಬ್ಬರಿಗೆ ಒಬ್ಬರು ಮಾತಾಡಿಕೊಂಡು ಸಮಾಧಾನದ ರೀತಿ, ನೀವಿರೋ ಸ್ಥಳ ಬದಲಾವಣೆ ಮಾಡ್ತೀರಾ, ನೀವಿರೋ ಜಾಗ ಬದಲಾವಣೆ ಮಾಡ್ತೀರಾ, ಒಟ್ಟಿನಲ್ಲಿ ಬದಲಾಗ್ತಾ ಇದ್ದೀರಾ, ಮಗುಗೋಸ್ಕರನೋ ಅಥವಾ ನಿಮಗೋಸ್ಕರನೋ ಬದಲಾಗ್ತಾ ಇದ್ದೀರಾ. ಯಾಕೆಂದರೆ ನನಗೆ ಇಲ್ಲಿ ಮಗು ಬರುವ ಎನರ್ಜಿ ಕಾಣಿಸ್ತಾ ಇದೆ ನೋಡಿ, ಮಗು ಬರುವ ಎನರ್ಜಿ ಕಾಣ್ತಾ ಇದೆ. ಸೊ ಒಂದು ಮಗುವಿನ ರೀತಿ ನಿಮ್ಮನ್ನು ನೀವು ಕ್ಷಮಿಸ್ಕೊಂಡು, ಅಟ್ ದಿ ಸೇಮ್ ಟೈಮ್ ಜೀವನ ಅಂದರೆ ಏನು, ವೈವಾಹಿಕ ಜೀವನ ಅಂದರೆ ಏನು, ಪ್ರೀತಿ ಅಂದರೆ ಏನು, ಇದೆಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿ ಒಂದು ಫ್ರೆಂಡ್ಶಿಪ್ ಝೋನಿಗೆ ನೀವಿಬ್ಬರು ಹೋಗುವಂಥ ಸಾಧ್ಯತೆ ಇದೆ. ಒಂದು ಮೆಚುರಿಟಿ ನಿಮ್ಮಿಬ್ಬರಲ್ಲೂ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರೇಮ ಜೀವನ ಅನ್ನೋದಕ್ಕಿಂತ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು, ಒಬ್ರಿಗೊಬ್ಬರು ಅನುಸರಿಸ್ಕೊಂಡು, ಓಕೆ ಲೈಫ್ ಈಸ್ ಲೈಕ್ ದಿಸ್ ಅಂತ ಅರ್ಥ ಮಾಡಿಕೊಂಡು ಒಂದು ಫ್ರೆಂಡ್ಸ್ ಝೋನಿಗೆ ಹೋಗಿ ನಾವಿಬ್ಬರು ಸೋಲ್, ಕೆಲವರು ಬಹಳಷ್ಟು ಜನ ಸೋಲ್ಮೇಟ್ಸ್ ಇದ್ದೀರಾ ಇದರಲ್ಲಿ, ಅರ್ಥ ಮಾಡಿಕೊಂಡು ಒಂದು ಫ್ರೆಂಡ್ಸ್ ಥರ ಇರೋಣ, ಇನ್ಮೇಲೆ ಜಗಳ ಆಡೋದು ಬೇಡ, ಈ ಥರ ಎಲ್ಲ ಅರ್ಥ ಮಾಡಿಕೊಂಡು ಹಳೇದು ಏನೇನಾಗಿತ್ತೋ ಅದನ್ನೆಲ್ಲ ಹೋಗೋಕ್ಕೆ ಬಿಟ್ಬಿಟ್ಟು, ಹಳೇದು ಏನೇನೋ ಇರಲಿ, ಏನೇ ಜಗಳ ಇರಲಿ, ಏನೇ ದುಶ್ಚಟಗಳಿರಲಿ, ಪಾಸ್ಟ್ ಲೈಫ್ ಕನೆಕ್ಷನ್ನು ಅಂದರೆ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ ಇಲ್ಲಿ. ಅಗೇನ್ ಪಾಸ್ಟ್ ಪರ್ಸನ್ ಯಾರು ನಿಮಗೆ ನೋವು ಮಾಡಿದ್ರು, ಬಿಟ್ಟು ಹೋಗಿದ್ರು, ತೊಂದರೆ ಕೊಟ್ಟಿದ್ರು, ಅದನ್ನೆಲ್ಲ ಬಿಟ್ಬಿಟ್ಟು ಇಬ್ಬರು ಒಂದಾಗಿ ಒಳ್ಳೆ ರೀತಿಲಿ ಜೀವನ ತೆಗಿಬೇಕು, ಮುಂದುವರಿಸ್ಬೇಕು ಅಂತ ಇದ್ದೀರಾ. ವೆರಿ ಗುಡ್ ಎನರ್ಜಿ. ಸೊ ಎಲ್ಲ ಪಾಸಿಬಿಲಿಟಿ ಇದೆ ನಿಮ್ಮ ಜೀವನ ಬದಲಾಗುವಂಥದ್ದು. ಆಗಲೇ ಹೇಳದ್ನಲ್ಲ, ಮೂವ್ ಆನ್ ಮಾಡ್ತಾ ಇದ್ದೀರಾ, ಇನ್ ಮೆಂಟಲಿ ಮಾತ್ರ ಅಲ್ಲ ಫಿಸಿಕಲಿ ಕೂಡ ಮೂವ್ ಆನ್ ಮಾಡ್ತಾ ಇದ್ದೀರಾ. ಸ್ಥಳ ಬದಲಾವಣೆ ಆಗ್ತಾ ಇದೆ, ಖಂಡಿತ ಮಾಡಿ, ಸ್ಥಳ ಬದಲಾವಣೆ ಕೇಳ್ತಾ ಇದೆ ಇಲ್ಲಿ. ಆ ಸ್ಥಳ ಬದಲಾವಣೆ ಮಾಡೋದ್ರಿಂದ ನಿಮ್ಮ ಮನಸ್ಸು, ನಿಮ್ಮ ಎನರ್ಜಿ ಎಲ್ಲ ರೀಫ್ರೆಶ್ ಆಗುತ್ತೆ, ಖಂಡಿತ ಒಳ್ಳೇದಾಗತ್ತೆ. ಅಗೇನ್ ಮನಿ ವಿಚಾರವಾಗಿ ತುಂಬ ಸಕ್ಸಸ್ ಇದೆ. ಮನಿ ವಿಚಾರವಾಗಿ ನೀವಿಬ್ಬರು ಏನಾದರೂ ದೂರ ಆಗಿದ್ರೆ, ಜಗಳ ಆಡ್ತಾ ಇದ್ರೆ, ಹಣಕಾಸಿನ ವಿಚಾರವಾಗಿ ಅದು ಕೂಡ ಸಕ್ಸಸ್ ಆಗುತ್ತೆ. ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ವೈವಾಹಿಕ ಜೀವನನ ಉಳಿಸ್ಕೊಳ್ಳಿಕ್ಕೆ ನೀವೇನು ಶ್ರಮ ಹಾಕಿದ್ರಿ, ನೀವೇನು ಕಷ್ಟ ಹಾಕಿದ್ರಿ, ಕಷ್ಟಪಟ್ಟಿದ್ರಿ ಇದನ್ನು ಉಳಿಸ್ಕೊಬೇಕು ಅಂತ, ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ನಿಮಗೆ. ಸೊ ನಂಬಿಕೆ ಇಡಿ, ಸಡನ್ ಆಗಿ ಬದಲಾವಣೆ ಆಗುತ್ತೆ. ಹಳೆಯದನ್ನೆಲ್ಲ ಬಿಟ್ಬಿಟ್ಟು ಹೊಸದಾಗಿ ಶುರು ಮಾಡಿ, ನಿಮ್ಮ ಜೀವನದ ಮೇಲೆ ಒಂದು ಭರವಸೆನ ಇಡಿ. ಇದು ಒಂದು ಕಪ್ಪು ಹಲಗೆಯ ಮೇಲೆ ಹೊಸದಾಗಿ ಎಲ್ಲ ಅಳಿಸಿ, ನ್ಯೂ ಬಿಗಿನಿಂಗ್, ನಿಮಗೆ ಹೇಗೆ ಇರಲಿಕ್ಕೆ ಇಷ್ಟನೋ ಆ ರೀತಿ ಬದುಕೊಂಡು, ಬದುಕನ್ನು ಕಟ್ಕೊಂಡು, ಆ ಬದುಕಿನ ಒಂದು ರೂಲ್ಸ್, ಅಷ್ಟು ರೂಲ್ಸ್ಗಳನ್ನ ನೀವೇ ಹಾಕ್ಕೊಂಡು ಆ ರೂಲ್ಸ್ ಪ್ರಕಾರ ಇಬ್ಬರು ಬದುಕ್ತೀರಾ ಅಂತ ಬರ್ತಾ ಇದೆ. ವೆರಿ ಗುಡ್ ಪ್ಲ್ಯಾನ್ ಸಿದ್ಧ ಮಾಡ್ತಾ ಇದ್ದೀರಾ, ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಅವ್ರು ಬರ್ತಾರಾ? ಖಂಡಿತ ಬರ್ತಾರೆ, ಡೆಫಿನೆಟ್ಲಿ ಬರಲೇಬೇಕು, ಬಂದೇ ಬರ್ತಾರೆ. ಸೊ ಬಹಳಷ್ಟು ಜನಕ್ಕೆ ಸ್ವಲ್ಪ ಟೈಮ್ ತೊಗೊಬೋದು, ಆದರೆ ಖಂಡಿತ ಬರ್ತಾರೆ. ಸೊ ಕೆಲವ್ರಿಗೆ ಅವರು ವಾಪಸ್ ಬರೋದು ಇಷ್ಟ ಇಲ್ಲ, ಹಾಗಾಗಿ ಲೆಟ್ ಗೋ ಮಾಡಿ. ಸೊ ಹಳೆ ವಿಚಾರಗಳು ಏನೇ ಇದ್ದರೂ ಅದನ್ನು ಲೆಟ್ ಗೋ ಮಾಡಿ. ನೀವು ರೆಡಿ ಇದ್ದೀರಾ ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳಿಕ್ಕೆ ಅಥವಾ ಈ ರಿಲೇಷನ್ಶಿಪ್ನ ಬೆಳೆಸೋದಕ್ಕೆ? ಸೊ ನಿಮ್ಮ ಲೈಫಲ್ಲಿ ಇವಾಗ ಪರ್ಫೆಕ್ಟ್ ಟೈಮಿಂಗ್ ಇದೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಇದೆ ನಿಮ್ಮ ಜೀವನದಲ್ಲಿ, ಹಾಗಾಗಿ ಹೆಚ್ಚಿಗೆ ಏನು ತಲೆ ಕೆಡಿಸ್ಕೊಂಬಿಡಿ. ಹೇಗೆ ನಿಮ್ಮ ಜೀವನನ ನೀವು ಬದಲಾಯಿಸ್ಕೊಬೇಕು ಅಂದ್ಕೊಂಡಿದ್ದೀರೋ ಹಾಗೆ ಬದಲಾಯಿಸಿ. ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಇದೆ, ಸ್ವಲ್ಪ ಮಾಹಿತಿಯ ಕೊರತೆ ಇದ್ದರೆ ಖಂಡಿತ ಮಾಹಿತಿನ ಪಡ್ಕೊಳ್ಳಿ ನಿಮ್ಮ ಪ್ರೇಮ ವಿಚಾರವಾಗಿ ಅಂತ ಹೇಳ್ತೀವಿ. ರೀಕನ್ಸಿಡರ್, ಆಗಲೇ ಹೇಳಿದ್ನಲ್ಲ, ಸೊ ರೀಕನ್ಸಿಡರ್ ಮಾಡಿ. ಸೊ ರೀಕನ್ಸಿಡರ್ ಮಾಡಿದ ತಕ್ಷಣ ಯಾಕೆ ರೀಕನ್ಸಿಡರ್ ಮಾಡಬೇಕು ಅಂದರೆ, ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಇನ್ನೊಂದ್ಸತಿ ಯೋಚನೆ ಮಾಡಿ. ಸೊ ಲೆಟ್ ಗೋ ಮಾಡಬೇಕಾ ಯೋಚನೆ ಮಾಡಿ, ನೀವು ರೆಡಿ ಇದ್ದೀರಾ ಯೋಚನೆ ಮಾಡಿ, ಇದು ಪರ್ಫೆಕ್ಟ್ ಟೈಮಿಂಗಾ ಯೋಚನೆ ಮಾಡಿ, ಇನ್ನೊಂದು ಸ್ವಲ್ಪ ಮಾಹಿತಿ ತೊಗೊಂಡಿರೋದು ಮಾಹಿತಿ ಸರಿಯಾಗಿದೆಯಾ ರೀಕನ್ಸಿಡರ್ ಮಾಡಿ. ನಿಮ್ಮ ಹತ್ರ ರೀಕನ್ಸಿಡರ್ ಮಾಡೋಕ್ಕೆ ವಾಪಸ್ ಬರ್ತಾ ಇದ್ದಾರೆ, ಅವ್ರನ್ನ ಕೂಡ ಒಪ್ಕೊಬೇಕಾ ಬೇಡವಾ ಅದನ್ನು ಕೂಡ ಇನ್ನೊಂದು ಯೋಚನೆ ಮಾಡಿ. ಸೊ ನೋ ಅಂತ ಇದೆ. ಸೊ ನೋ, ಯಾವುದಕ್ಕೆ ನೋ ಹೇಳಬೇಕು, ಯಾವುದಕ್ಕೆ ಎಸ್ ಹೇಳಬೇಕು? ಸೊ ನೋ ಅಂತೀರಾ, ಎಸ್ ಅಂತೀರಾ, ನೀವು ನಿರ್ಧಾರ ಮಾಡಿ. ಸೊ ಇನ್ ನಿಯರ್ ಫ್ಯೂಚರ್ ಪೀಸ್ಫುಲ್ ರಿಸೊಲ್ಯೂಷನ್ ಅಂತ ಇದೆ. ಸೊ ಡೆಫಿನೆಟ್ಲಿ ಇಲ್ಲಿ ನೀವು ಏನೇ ಮಾಡಿದ್ರು ಮುಂದೆ ಫ್ಯೂಚರಲ್ಲಿ ಸಮಾಧಾನವಾಗಿ ಎಲ್ಲ ಪರಿಸ್ಥಿತಿಗಳು ಬಗೆಹರಿಯುತ್ತೆ. ಸೊ ಡೆಫಿನೆಟ್ಲಿ ಬಿಗ್ ಹ್ಯಾಪಿ ಚೇಂಜ್ ಇದೆ. ಸೊ ಅವರು, ನೀವು ಯಾರನ್ನ ಮದುವೆ ಆಗಿದ್ದೀರಾ ಅವರು ನಿಮ್ಮ ಸೋಲ್ಮೇಟ್ ಇದ್ದಾರೆ, ರೊಮ್ಯಾನ್ಸ್ ಅಂತ ಇದೆ. ಸೊ ಯಾರೇ ಆಗಲಿ ಮದುವೆ ಆದರೆ
ಅದು ಬಹಳಷ್ಟು ಜನ ಮದುವೆ ಯಾಕೆ ಆಗ್ತಾರೆ ಹೇಳಿ, ಸೊ ಹಣೆ ಬರ್ದಲ್ಲಿ ಬರ್ದಿದ್ರೇನೆ ಆಗ್ತಾರೆ, ಇಲ್ಲ ಅಂದರೆ ಅದು ಬ್ರೇಕಪ್ ಆಗಿ ಕಿತ್ಕೋಗೋ ಸಾಧ್ಯತೆ ಇದೆ. ಅವನ್ನ ನಾನು ಅಂದ್ಕೊಂಡಿದ್ದೀನಿ. ಬಿಗ್ ಹ್ಯಾಪಿ ಚೇಂಜ್ ಇದೆ ಅಕ್ಟೋಬರಲ್ಲಿ, ಸಾರಿ ಅಕ್ಟೋಬರ್ ಅವ್ರಿಗೆ ಇರಬಹುದು, ಆಗಸ್ಟಲ್ಲೂ ಇದೆ. ಸೊ ಬನ್ನಿ ಲವ್ ನೋಟ್ಸ್ ಏನಿದೆ ನೋಡೋಣ. ಸೊ ಅವ್ರನ್ನ ನಕ್ಸಕ್ಕೆ ನೀವು ಮಾಡುವಂಥ ಪ್ರಯತ್ನಗಳು ಏನಿದೆ ಅದು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ನಕ್ಸ್ಲಿಕ್ಕೆ ನೀವು ಏನೇನು ಮಾಡ್ತೀರಾ ಅದೆಲ್ಲ ಅವ್ರಿಗೆ ತುಂಬ ಇಷ್ಟ ಅಂತ ಇದೆ. ವೆನ್ ಯು ಫರ್ಗಿವ್ ಮೀ, ಸಾರಿ, ಯು ಫರ್ಗಿವ್ ಮೀ ವೆನ್ ಐ ಡೂ ರಾಂಗ್, ಅವ್ರನ್ನ ಕ್ಷಮಿಸಿದ್ರಲ್ಲ ಅದು ಅವ್ರಿಗೆ ತುಂಬ ಇಷ್ಟ ಅಂತ ಅನಿಸುತ್ತೆ. ತುಂಬ ಕಾರ್ಡ್ ಇದೆ ನೋಡೋಣ. ಸೊ ಅವ್ರಿಗೆ ಹುಷಾರಿಲ್ದಾಗ ನೀವು ಮಾಡುವಂಥ ಶುಶ್ರೂಷೆ ಹಾರೈಕೆ ತುಂಬ ಇಷ್ಟ ಅಂತ ಹೇಳ್ತಾ ಇದೆ. ಸೊ ನಾವಿಬ್ಬರೂ ಸೇರಿ ಎಲ್ಲನೂ ಸರಿ ಮಾಡೋಣ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನಿಮ್ಮನ್ನು ಫಿಸಿಕಲಿ ಟಚ್ ಮಾಡೋದು ಅವ್ರಿಗೆ ತುಂಬ ಇಷ್ಟ ಅಂತ ಇದೆ. ಸೊ ಟಚಿಂಗ್, ಐ ಲವ್ ಟಚಿಂಗ್ ಯು ಆಲ್ ಓವರ್, ಟಚಿಂಗ್ ಯು ಇನ್ ದ ಮೋಸ್ಟ್ ವಂಡರ್ಫುಲ್ ಫೀಲಿಂಗ್ ಎವರ್ ಅಂತ. ಐ ಲವ್ ದ ವೇ ಯು ಲಾಫ್. ಸೊ ನೀವು ನಗೋ ರೀತಿ ಅವ್ರಿಗೆ ತುಂಬ ಇಷ್ಟ ಅಂತೆ. ಭಗವಂತ, ಸೊ ತುಂಬ ದೈಹಿಕ ಆಕರ್ಷಣೆ ಇದೆ. ಸೊ ನಿಮ್ಮ ದೇಹ, ನಿಮ್ಮ ಬಾಡಿ ಫಿಗರ್ ಅವ್ರಿಗೆ ತುಂಬ ಇಷ್ಟ ಅಂತೆ. ಸೊ ನೀವು ಯಾವಾಗಲೂ ಅವ್ರಿಗೆ ಭಯ ಇಲ್ದಿರ ವರ್ತಿಸ್ತಿರಲ್ಲ, ಊರೆಲ್ಲ ಅವ್ರಿಗೆ ಭಯ ಪಡುತ್ತೆ, ಆದರೆ ನೀವು ಅವ್ರನ್ನ ಭಯ ಪಡಿಸೋ ರೀತಿ ಅವ್ರಿಗೆ ತುಂಬ ಇಷ್ಟ ಅಂತೆ. ರಾತ್ರಿ ಎಲ್ಲ ನಿಮ್ಮನ್ನು ನೋಡ್ತಾ ಇರೋದು ಅವ್ರಿಗೆ ತುಂಬ ಇಷ್ಟ ಅಂತೆ. ನಿಮಗೆ ಕಾಲಿಗೆ ಚಕ್ಕಲ್ಗಳಿಗೆ ಕೊಡೋದು ಇಷ್ಟ ಅಂತೆ. ಸೊ ಯಾವಾಗಲೂ ನಿಮ್ಮನ್ನು ಮಿಸ್ ಮಾಡ್ತಾ ಇರ್ತಾರಂತೆ ಆಫೀಸ್ಗೆ ಹೋದ್ರೂ, ಅಥವಾ ಒಂದೊಂದು ದಿನ ನೀವು ಅವ್ರ ಜೊತೆ ಇಲ್ಲ ಪಕ್ಕದ ರೂಮಲ್ಲಿ ಇದ್ರೂ ಕೂಡ ಮಿಸ್ ಮಾಡ್ತಾರಂತೆ. ಸೊ ಯಾರು ಹೇಗೆ ತಿಳ್ಕೊತಾರೆ ಅವ್ರಿಗೆ ಮ್ಯಾಟ್ರ್ ಆಗಲ್ವಂತೆ, ನೀವು ಅವ್ರನ್ನ ತಪ್ಪು ತಿಳ್ಕೊಂಡ್ರೆ ಅವ್ರಿಗೆ ತುಂಬಾ ನೋವಾಗತ್ತಂತೆ. ದಿನ ಬೆಳಗ್ಗೆ ಅವ್ರ ಮುಖದಲ್ಲಿ ನಗು ತರಿಸ್ಲಿಕ್ಕೆ ನೀವು ಮಾಡುವಂಥ ಪ್ರಯತ್ನಗಳು ತುಂಬ ಇಷ್ಟ ಆಗತ್ತಂತೆ. ಸೊ ನೀವು ಅವ್ರಿಗೆ ಮರ್ಯಾದೆ ಕೊಡೋದು, ರೆಸ್ಪೆಕ್ಟ್ ಮಾಡೋದು ಅವ್ರಿಗೆ ತುಂಬ ಇಷ್ಟ ಅಂತೆ. ನೀವು ಅವ್ರ ರಾಜ ಆದರೆ ನೀವು ರಾಜಿ ಅಂತೆ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ ಇನ್ನು ಅಂತ ಇದ್ದಾರೆ. ಸೊ ಯು ಅಂಡರ್ಸ್ಟ್ಯಾಂಡ್ ಮೀ, ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅದು ತುಂಬ ದೊಡ್ಡ ವಿಚಾರ ಅವ್ರಿಗೆ ಅಂತ ಅನ್ನಿಸ್ತಾ ಇದೆ. ಸೊ ಒಬ್ಬರೇ ಮಲ್ಕೊಳ್ಳೋಕೆ ಹೋಗಲ್ವಂತೆ ಅವರಿಗೆ. ಸೊ ಅವರ ದುರಭ್ಯಾಸಗಳನ್ನೆಲ್ಲ ನೀವು ಬಿಡಿಸಿದಿರಲ್ಲ ಅದು ಅವ್ರಿಗೆ ತುಂಬ ಇಷ್ಟ ಅಂತೆ. ಸೊ ನೀವು ಬಿಟ್ಟು ಹೋದರೆ ಅವರು ಬದುಕೋದಿಲ್ವಂತೆ. ಅವ್ರು ಮಾತಾಡೋರ್ಗು ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ತಿರಲ್ಲ ಅದು ಅವ್ರಿಗೆ ತುಂಬ ಇಷ್ಟ ಅಂತೆ. ಸೊ ನೀವು ಮಾತಾಡ್ತಾನೆ ಇದ್ರೆ ಅವ್ರಿಗೆ ಕೇಳಿಸ್ಕೊಳ್ತಾನೆ ಇರಬೇಕು ಅಂತ ಅನ್ಸುತ್ತಂತೆ. ನೀವು ಹೇಳೋ ಎಲ್ಲ ಹೆಸರುಗಳು, ನೀವು ಅವ್ರಿಗೆ ಕೊಟ್ಟಿರೋ ಅಂಥ ಹೆಸರುಗಳು ಅವ್ರಿಗೆ ತುಂಬ ಇಷ್ಟ ಅಂತೆ. ಯು ಸ್ಮೆಲ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಡೀ ಪ್ರಪಂಚದಲ್ಲಿ ಯಾರಿಗಾದರೂ ಸುಂದರವಾದ ನಗು ಇದ್ದರೆ ಅದು ನಿಮಗೆ ಮಾತ್ರ ಅಂತೆ. ಮೊನಾಲಿಸಾಗೂ ಇಲ್ವಂತೆ ಅಂಥ ನಗು ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಅರ್ಧಾಂಗಿ ನೀನು ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಅದರ್ ಆಫ್. ಈವನ್ ವೆನ್ ಯು ಆರ್ ಆ್ಯಂಗ್ರಿ, ನೀವು ಕೋಪ ಬಂದಾಗ ತುಂಬ ಸುಂದರವಾಗಿ ಕಾಣ್ತಿರಂತೆ. ಸೊ ನಿಮ್ಮನ್ನು ರೇಗಿಸೋದು, ಕೋಪ ತರಿಸೋದು ಅವ್ರಿಗೆ ತುಂಬ ಇಷ್ಟ ಅಂತೆ. ಯಾವಾಗಲೂ ಅವ್ರ ನೋವನ್ನೆಲ್ಲ ನೀವು ಮಾಯ ಮಾಡಿಬಿಡ್ತೀರಂತೆ. ಸೊ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ನೀವು ಕಂಡಿಡ್ದು ಬಿಡ್ತೀರಂತೆ. ಸೊ ಅವ್ರಿಗಿರೋ ಭಯನೆಲ್ಲ ನೀವು ಓಡಿಸ್ಬಿಡ್ತೀರಂತೆ. ಸೊ ಅವ್ರಿಗೆ, ಅವ್ರು ನಿಮ್ಮ ಜೊತೆ ಇಲ್ದಿದ್ದಾಗ ನೀವೇನು ಮಾಡ್ತಿರ್ತೀರ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತಂತೆ. ಸೊ ಇದಿಷ್ಟು ಅವರ ಸೀಕ್ರೆಟ್ ಥಿಂಕ್ ಆಫ್ ನಿಮ್ಮ ಬಗ್ಗೆ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೀತಿ ಮಾಡ್ತಾನೆ ಇರಿ. ಒಳ್ಳೆಯದಾಗಿ ಮನೆ ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ? ಮ್ಯಾರಿಡ್ಸ್ ಏನಾಗಿದೆ, ಏನಾಗುತ್ತೆ ಸಿಂಗಲ್ಸ್ ಅಲ್ಲ, ಮ್ಯಾರಿಡ್ ಆಗಿ ಸಿಂಗಲ್ ಇರೋರು ಇರ್ಬೋದೇನೋ ಇದರಲ್ಲಿ, ನೋಡ್ತಾ ಇರಬಹುದು. ನೋಡೋಣ ಆಗಸ್ಟ್ ತಿಂಗಳು ಏನು ಬರುತ್ತೆ, ಏನಾಗುತ್ತೆ ಅಂತ. ಏಂಜಲ್ಸ್, ಸೊ ಯಾ,
ಏಂಜಲ್ಸ್. ಸೊ ತುಂಬ ಸ್ಟಕ್ ಆಗಿದ್ದೀರಾ ಹಳೆ ಎನರ್ಜಿಗೆ ಅಂತ ಅನಿಸುತ್ತೆ. ಭರವಸೆ ಕಳ್ಕೊಂಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಅಟ್ ಪ್ರೆಸೆಂಟ್ ಭರವಸೆ ಇಲ್ಲ, ಹೋಪ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಕೆಲವರಿಗೆ. ಕೆಲವರು ಹಳೆ ವ್ಯಕ್ತಿನ ಬರ್ತಾರೆ ಅನ್ನೋ ಭರವಸೆಯಲ್ಲಿ ಇದ್ದೀರಾ. ಎಸ್, ತುಂಬ ಡಿಸ್ಟರ್ಬ್ ಮೈಂಡಲ್ಲಿ ಇದ್ದೀರಾ. ಸೊ ಫೈನಾನ್ಷಿಯಲಿ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ತುಂಬ ರಿಸ್ಟ್ರಿಕ್ಷನ್ ಮೋಡ್ಗೆ ಹೋಗಿದ್ದೀರಾ. ಸೊ ಸರಿಯಾಗಿ ಫೀಲ್ ವೆಲ್ ಮಾಡ್ತಾ ಇಲ್ಲ ನೀವು, ಚೆನ್ನಾಗಿ ಅನ್ನಿಸ್ತಾ ಇಲ್ಲ ನಿಮ್ಮ ವೈವಾಹಿಕ ಜೀವನ ನಿಮಗೆ ಇಷ್ಟು ದಿನ. ಆದರೆ ಆಗಸ್ಟ್ ತುಂಬ ಚೆನ್ನಾಗಿದೆ, ತುಂಬ ಮೆಚೂರ್ ಆಗಿದ್ದೀರಾ. ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು, ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಅಗೇನ್ ನಿಮ್ಮ ಕನಸು ಏನಿದೆ, ನಿಮ್ಮ ಪ್ರೇಮ ಜೀವನದ ಕನಸು ಏನಿದೆ ಅದು ನನಸಾಗತ್ತೆ. ನಿಮ್ಮ ಭರವಸೆಗಳು ಏನಿತ್ತು, ನಿಮ್ಮ ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆ ನಿಮ್ಮನ್ನು ಹುಸಿ ಮಾಡೋದಿಲ್ಲ. ನೀವು ಹಾಕಿರೋ ಶ್ರಮ ಎಲ್ಲೂ ಹೋಗೋದಿಲ್ಲ, ಖಂಡಿತ ನಿಮ್ಮ ಶ್ರಮ ವಾಪಸ್ ನಿಮಗೆ ಬರುತ್ತೆ. ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ಕೂಡ ವಾಪಸ್ ಬರ್ತಾರೆ. ಅಗೇನ್ ಮುಂದೆ ಅವಕಾಶಗಳು ಆಗಸ್ಟಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ. ಇಷ್ಟು ದಿನ ಆರೋಗ್ಯ ಸರಿ ಇರಲಿಲ್ಲ, ಪ್ರೀತಿ ವಿಚಾರ ತಗೊಂಡು, ಫ್ಯಾಮಿಲಿ ಇಶ್ಯೂಸ್ ತಗೊಂಡು, ಮನೇಲಿ ಸಮಸ್ಯೆಗಳನ್ನ ತಗೊಂಡು ಅಂತ ಅನಿಸಿದ್ರೆ, ಸೊ ನಿಮ್ಮ ನಿಮ್ಮ ವೈಫ್ ಹಸ್ಬೆಂಡ್ ಯಾರಿದ್ದಾರೆ ಅವ್ರ ಬಗ್ಗೆ ನಿಮಗೆ ಏನಾದರೂ ಬೇಜಾರಿದ್ದರೆ ಈ ತಿಂಗಳು ಅದೆಲ್ಲ ಕಳೆದು ಹೋಗುವಂಥ ಸಾಧ್ಯತೆ ಇದೆ. ನಿಮಗೇ ಸಮಸ್ಯೆಗಳು ಯಾಕೆ ಬಂತು, ಹೇಗೆ ಬಂತು, ಹೇಗೆ ಸರಿ ಹೋಯಿತು ಅನ್ನೋದು ಅರ್ಥ ಆಗುತ್ತೆ. ಹೇಗೆ ಸರಿ ಮಾಡ್ಕೊಬೇಕು ಅನ್ನೋದ್ರ ಕಡೆ ಕೂಡ ನಿಮಗೆ ಹೆಚ್ಚು ಗಮನ ಬರುತ್ತೆ. ಎಸ್, ನಿಮ್ಮ ಪ್ರೇಮ ಜೀವನಕ್ಕೆ ಸಪೋರ್ಟ್ ಜಾಸ್ತಿ ಸಿಗುತ್ತೆ, ತುಂಬ ಸೋಲ್ಮೇಟ್ ಇದ್ದೀರಾ. ಸೊ ಕೆಲವ್ರಿಗೆ ಯಾರಾದರೂ ಸಿಂಗಲ್ಸ್ ಇದ್ದರೆ ರೀಮ್ಯಾರೇಜ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಬಹಳಷ್ಟು ಜನಕ್ಕೆ ಪಾಪು ಆಗುವಂಥ ಸಾಧ್ಯತೆ ಇದೆ. ಸೊ ನಿಧಾನವಾಗಾದರೂ ಸರಿ, ಸಮಸ್ಯೆಗಳೆಲ್ಲ ಆಗಸ್ಟಲ್ಲಿ ತುಂಬ ಚೆನ್ನಾಗಿ ಬಗೆಹರಿಯುತ್ತೆ. ತುಂಬ ಜನಕ್ಕೆ ಪಾಪು ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಬಿಸ್ನೆಸ್, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಸೊ ಹಳೆ ವಿಚಾರಗಳನ್ನ ನೀವು ಕ್ಲಿಯರ್ ಮಾಡಬೇಕು. ಹಳೆ ವಿಚಾರಗಳು ಏನೇ ತಲೆಯಲ್ಲಿದ್ದರೂ ಅದಕ್ಕೆಲ್ಲ ತುಂಬ ಪೇನ್ ಕಷ್ಟಪಟ್ಟಿದ್ದೀರಾ, ನೋವು ತಿಂದಿದ್ದೀರಾ. ಸೊ ಆ ದಿನಗಳೆಲ್ಲ ಮುಗಿದೋಯ್ತು, ಅದನ್ನು ತಲೆಯಿಂದ ತೆಗೆದುಹಾಕಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಕೊಂಡು ಒಬ್ರಿಗೊಬ್ರು ಪ್ರೀತಿಯಿಂದ ಇರೋದನ್ನ ಹೆಚ್ಚು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಬಹಳಷ್ಟು ಜನಕ್ಕೆ ರೀಮ್ಯಾರೇಜ್ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ರೀಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ, ಪಾಪು ಬರುವಂಥ ಸಾಧ್ಯತೆ ಕೂಡ ಇದೆ, ನೋಡೋಣ. ಸೊ ಡೋಂಟ್ ಸ್ಟಾಪ್ ಅಂತ ಇದೆ, ನಾಟ್ ದ ರೈಟ್ ಟೈಮ್. ಸೊ ಸಾರಿ, ಆರೋಗ್ಯನ ಸರಿಪಡಿಸ್ಕೊಳ್ಳಿ. ಆರೋಗ್ಯ ಏನಾದರೂ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ ಆರೋಗ್ಯ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಬೇರೆಯವ್ರ ಸಹಾಯ ಬೇಕು ಅಂದರೆ ತಗೊಳ್ಳಿ ಅಂತ ಇದೆ. ದಿ ಸಿಚುವೇಶನ್ ವಿಲ್ ಇಂಪ್ರೂವ್, ಯಾವುದೇ ಪರಿಸ್ಥಿತಿಲಿರಿ, ಆ ಪರಿಸ್ಥಿತಿ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ನಿಮ್ಮ ಜೀವನ ಸಾಗತ್ತೆ. ಇಲ್ಲಿ ದೇವರು ಡಿಸೈಡ್ ಮಾಡ್ದಂಗೆ ನಿಮ್ಮ ಜೀವನ, ಡೆಸ್ಟಿನಿ ಡಿಸೈಡ್ ಮಾಡ್ದಂಗೆ, ಯೂನಿವರ್ಸ್ ಡಿಸೈಡ್ ಮಾಡ್ದಂಗೆ ನಿಮ್ಮ ಜೀವನ ನಡೆಯುತ್ತೆ ಹೊರತು ನೀವು ಅಂದ್ಕೊಂಡಂಗೆ ಏನೂ ನಡೆಯಲ್ಲ. ಸೊ ಸರೆಂಡರ್ ಟು ಡಿವೈನ್, ಡಿವೈನಿಗೆ ಸರೆಂಡರ್ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಮೂರು ಕಾರ್ಡವ್ರಿಗೂ ಬಂದಿದೆ, ಸೊ ರೊಮ್ಯಾನ್ಸ್ ಬಂದಿದೆ. ಖಂಡಿತ ನೀವು ಯಾರನ್ನ ಮದುವೆ ಆಗಿದ್ದೀರೋ ಅವರೇ ನಿಮ್ಮ ಸೋಲ್ಮೇಟ್ ಅಂತ ಅನಿಸುತ್ತೆ. ಚೂಸ್ ನ್ಯೂ ಡೈರೆಕ್ಷನ್, ಇಷ್ಟು ದಿನ ಇದ್ದಿದ್ದು ಬಿಟ್ಬಿಟ್ಟು ಬೇರೆ ರೀತಿಲಿ ಪ್ರಯತ್ನನ ಪಡಿ. ಬಿ ಅರೆಸ್ಟಿವ್, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯವರಾಗಿ ಇದ್ದರೆ ದುರುಪಯೋಗ ಪಡಿಸ್ಕೊಳ್ತಾರೆ. ಒಳ್ಳೆಯವರಾಗಿರೋದ್ರ ಜೊತೆಗೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳೋದು ಕೂಡ ತುಂಬ ಮುಖ್ಯ. ಲಿಸನ್ ಯುವರ್ ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ನಿಮ್ಗೇನು ಮಾರ್ಗದರ್ಶನ ಕೊಡುತ್ತೆ ಅದ್ರ ಕಡೆ ಗಮನ ಕೊಡಿ. ದೇರ್ ಈಸ್ ಸಮ್ಥಿಂಗ್ ಬೆಟರ್, ಮುಂದೆ ತುಂಬ ಒಳ್ಳೆಯ ಜೀವನ ಇದೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಕೂಡ ಇದೆ. ಸೊ ಈಗ ಪರ್ಫೆಕ್ಟ್ ಟೈಮಿಂಗ್ ಇದೆ ಆಗಸ್ಟ್ ಮಂತಲ್ಲಿ ಬಹಳಷ್ಟು ಜನಕ್ಕೆ. ಕೆಲವ್ರಿಗೆ ನಾಟ್ ದ ರೈಟ್ ಟೈಮ್ ಇರ್ಬೋದು, ಕೆಲವ್ರಿಗೆ ಪರ್ಫೆಕ್ಟ್ ಟೈಮಿಂಗ್ ಇದೆ. ಸೊ ಆಸ್ಕಿ ಏಂಜಲ್ಸ್ ಅಂತ ಇದೆ, ಏಂಜಲ್ಸ್ನ ಇನ್ನೊಂದು ಕಾರ್ಡ್ ಕೇಳೋಣ. ಸೊ ಧ್ಯಾನ ಮಾಡಿ, ಏಂಜಲ್ಸ್ನ ಕೇಳಿ, ಏಂಜಲ್ಸ್ ಮಾರ್ಗದರ್ಶನ ಕೊಡ್ತಾರೆ. ಸೊ ನಿಮ್ಮ ಫೈನಾನ್ಷಿಯಲ್ ಲೈಫು ತುಂಬ ಎಫೆಕ್ಟ್ ಮಾಡ್ತಾ ಇದೆ ನಿಮ್ಮ ಪ್ರೇಮ ಜೀವನಕ್ಕೆ ಅಥವಾ ನಿಮ್ಮ ವೈವಾಹಿಕ ಜೀವನಕ್ಕೆ. ಆರ್ಥಿಕ ಪರಿಸ್ಥಿತಿ ತುಂಬ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ
ಇನ್ನು ಕೆಲವು ವಾರಗಳಲ್ಲಿ ಅಥವಾ ಕೆಲವು ತಿಂಗಳುಗಳಲ್ಲಿ ಅದು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಟು ಟ್ರಸ್ಟ್ ಇಡೀ ಕಾಂಪ್ರಮೈಸ್ ಆಗಲಿಕ್ಕೆ ಇಷ್ಟ ಇದ್ದರೆ ಕಾಂಪ್ರಮೈಸ್ ಆಗಿ ಅಂತ ಹೇಳ್ತಾ ಇದೆ. ಸೊ ಬನ್ನಿ, ನಿಮ್ಮ ಪರ್ಸನ್ ಕಡೆಯಿಂದ ಅವರ ಸೀಕ್ರೆಟ್ ಥಾಟ್ಸ್ ಏನಿದೆ, ಲವ್ ನೋಟ್ಸ್ ಏನಿದೆ, ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ನೋಡೋಣ. ಓಕೆ, ಸೊ ಅವ್ರಿಗೆ ಆರೈಕೆ ತುಂಬ ಚೆನ್ನಾಗಿ ಮಾಡ್ತೀರಾ, ಅದವ್ರಿಗೆ ತುಂಬ ಇಷ್ಟ, ಅವ್ರ ಬಗ್ಗೆ ಕೇರ್ ಮಾಡ್ತೀರಾ, ಅದವ್ರಿಗೆ ಇಷ್ಟ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಕಾರ್ಡ್ ಇದೆ ನೋಡೋಣ. ಇಲ್ಲ, ಸೊ ನಿಮ್ಗೇನು ಇಷ್ಟ ಬರುತ್ತೋ ಅದನ್ನೆಲ್ಲ ನೀವು ಮಾಡ್ತೀರಾ. ಸೊ ತುಂಬ ಪ್ಯಾಷನ್ ಜಾಸ್ತಿ ಇದೆ ನಿಮಗೆ, ಬದುಕಿನ ಬಗ್ಗೆ ಆಸೆ ಆಸಕ್ತಿಗಳು ಜಾಸ್ತಿ ಇದೆ, ಅದು ಅವ್ರಿಗೆ ತುಂಬ ಇಷ್ಟ. ನೀವು ಅಂದ್ಕೊಂಡಿದ್ದನ್ನೆಲ್ಲ ಮಾಡಲಿಕ್ಕೆ ನೀವು ಪ್ರಯತ್ನ ಪಡ್ತೀರಲ್ಲ, ಅದು ತುಂಬ ಇಷ್ಟ. ಕೆಲವ್ರು ಬರೀ ಅಂದ್ಕೊಳ್ತಾರೆ ಮಾಡೋದಿಲ್ಲ, ಆದರೆ ನೀವು ಅಂದ್ಕೊಂಡಿದ್ದನ್ನು ಮಾಡಿ ಮುಗಿಸೋ ರೀತಿ ಅವ್ರಿಗೆ ತುಂಬ ಇಷ್ಟ. ಸೊ ನೀವು ಅವ್ರನ್ನ ಈ ಪ್ರಪಂಚದಲ್ಲೇ ಎಲ್ಲೂ ಇಲ್ದಿರೋ ಒಂದು ವಸ್ತು ಥರ ನೋಡ್ತೀರಾ ಪ್ರೀತಿಯಿಂದ, ಅದು ಅವ್ರಿಗೆ ತುಂಬ ಇಷ್ಟ. ಸೊ ತುಂಬ ದೂರದಿಂದ ಅವರು ನಿಮ್ಮನ್ನು ಬರೋದು ಅಥವಾ ನೀವು ಅವ್ರ ಹತ್ರ ಹೋಗೋದಕ್ಕೆ ತುಂಬ ದೂರ ಪ್ರಯಾಣ ಮಾಡ್ತಿರಲ್ಲ, ಅದು ಅವ್ರಿಗೆ ತುಂಬ ಇಷ್ಟ. ಸೊ ಅವ್ರಿಗೆ ಹುಷಾರಿಲ್ದಾಗ ನೀವು ಅವ್ರನ್ನ ನೋಡಿದ್ರೆ ಮಾತಾಡಿಸಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅವರು ಮೆಂಟಲಿ ಅಪ್ಸೆಟ್ ಆದಾಗ ನೀವು ಕೊಡುವಂಥ ಧೈರ್ಯ ಅವ್ರಿಗೆ ತುಂಬ ಇಷ್ಟ. ಅಗೇನ್, ಅವ್ರಿಗೇನು ಹೇಳ್ಬೋದು, ಏನು ಹೇಳ್ತಾರೆ ಅನ್ನೋದು ನೀವು ಮುಂಚೆನೆ ಗೆಸ್ ಮಾಡ್ತಿರಲ್ಲ, ಅದು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಕೈ ಹಿಡ್ಕೊಂಡು ಪಿಕ್ಚರ್ ನೋಡೋದು, ಮೂವಿ ನೋಡೋದು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಐ ಟ್ರಸ್ಟ್ ಯು ವಿತ್ ಮೈ ಲೈಫ್ ಆ್ಯಂಡ್ ಹಾರ್ಟ್. ಸೊ ಅವರ ಹೃದಯಪೂರ್ವಕವಾಗಿ ಅವರು ಜೀವನ ಪರ್ಯಂತ ನಿಮ್ಮನ್ನು ನಂಬುತ್ತಾರೆ, ನೀವು ಅವ್ರನ್ನ ನಂಬಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ತುಂಬ ಸುಂದರವಾಗಿ ನಗ್ತೀರಾ, ಅದು ಅವ್ರಿಗೆ ಇಷ್ಟ. ಸೊ ನೀವು ಯಾವಾಗಲೂ ಅವರಿಗೋಸ್ಕರ ಇರ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ, ಅದು ಅವ್ರಿಗೆ ತುಂಬ ಇಷ್ಟ. ಸೊ ಅವ್ರಿಗೆ ನೀವು ಸರ್ಪ್ರೈಸ್ ಗಿಫ್ಟ್ಗಳು ಕೊಡೋದು, ಸರ್ಪ್ರೈಸ್ ಮಾಡೋ ರೀತಿ ಅವ್ರಿಗೆ ತುಂಬ ಇಷ್ಟ. ಸೊ ಅವರ ಒಳ ಗುಟ್ಟುಗಳು ಏನಿದೆ, ಮನಸ್ಸೊಳಗೆ ಹೇಳದೇ ಇರೋ ಅಂಥ ಮಾತುಗಳನ್ನು ಕೂಡ ನೀವು ತಿಳ್ಕೊಳ್ತೀರಾ, ಅದು ಅವ್ರಿಗೆ ತುಂಬ ಇಷ್ಟ. ಐ ಫೀಲ್ ಕಂಫರ್ಟಬಲ್ ಇನ್ ಯುವರ್ ಆರ್ಮ್ಸ್ ಅಂತ ಇದೆ. ಸೊ ನಿಮ್ಮ ತೋಳುಗಳಲ್ಲಿ ಬಂದಿ ಆಗಲಿಕ್ಕೆ ಅವ್ರಿಗೆ ತುಂಬ ಇಷ್ಟ. ನಿಮ್ಮ ಜೊತೆ ಅವರು ರೊಮ್ಯಾಂಟಿಕ್ ಆಗಿ ಇರಲಿಕ್ಕೆ ಇಷ್ಟಪಡ್ತಾರೆ. ಸೊ ನಾವಿಬ್ಬರೂ ಒಟ್ಟಿಗೆ ವಂಡರ್ಫುಲ್ ಫ್ಯೂಚರ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಬಹಳ ಬೇಗ ಅವರು ನಿಮ್ಮ ಬಗ್ಗೆ ಆಕರ್ಷಿತರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ನಗೋ ರೀತಿ, ಅಳೋ ರೀತಿ, ಮಾತಾಡೋ ರೀತಿ, ನೀವು ಕರುಣೆ ತೋರಿಸುವಂಥ ರೀತಿ, ನೀವು ನಿಮ್ಮದೇ ಒಂದು ಸ್ಟೈಲ್ ಏನಿದೆ, ನಿಮ್ಮ ಆ್ಯಟಿಟ್ಯೂಡ್ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಆರ್ ಪರ್ಫೆಕ್ಟ್ ಮ್ಯಾಚ್, ನಾವಿಬ್ಬರೂ ಒಳ್ಳೆ ಪರ್ಫೆಕ್ಟ್ ಮ್ಯಾಚ್ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯುವರ್ ವಾಯ್ಸ್ ರೆಸೊನೇಟ್ ಡೀಪ್ಲಿ ಇನ್ ಮೈ ಸೋಲ್. ನಿಮ್ಮ ವಾಯ್ಸ್ ಏನಿದೆ, ನಿಮ್ಮ ಧ್ವನಿ ಅವರ ಸೋಲಿಗೆ ಕನೆಕ್ಟ್ ಆಗೋ ರೀತಿ ಇರುತ್ತಂತೆ, ಅದು ಅವ್ರಿಗೆ ತುಂಬ ಇಷ್ಟ. ಸೊ ಇದು ನಿಮ್ಮ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಹಳೆ ವಿಚಾರಗಳನ್ನ ಕೆದಕ್ತಾ ಕೂತ್ರೆ ಏನೂ ಆಗೋದಿಲ್ಲ. ಸೊ ಇದು ನಿಮ್ಮ ಜೀವನದ ಭಾಗ ಒಂದು. ತಪ್ಪಿದ್ರೆ ತಿದ್ಕೊಳ್ಳಿ, ತಪ್ಪಾಗಿರೋರನ್ನ ಕ್ಷಮಿಸ್ಕೊಳ್ಳಿ, ಮುಂದುವರಿಯಲಿ, ಒಳ್ಳೆಯದಾಗಲಿ.